ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧರೂಢಾಯ ನಮಃ. ನಾಗನಾಥರಾವ್ ಪ್ರಭು ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯೇ ಆತ್ಮಜ್ಞಾನ. ಬೀದರ್ ಜಿಲ್ಲೆಯ ಹಳಕೇಡ್ಬಿ ಪ್ರಸಿದ್ಧರಾದ ವೀರಶೈವ ಲಿಂಗಾಯತ ಪ್ರಭಾ ಮನೆತನದಲ್ಲಿ ಶ್ರೀ ಭೀಮಶೆಟ್ಟಿ ಹಾಗೂ ಶ್ರೀಮತಿ ಶಂಕರಮ್ಮ ಎಂಬ ಸಾಧ್ವಿ ದಂಪತಿಗಳಿಗೆ ನಾಗನಾಥರಾವ್ ಮೂರನೇ ಮಗನಾಗಿ ಜನಿಸಿದರು. ಇವರ ತಾಯಿಯವರಾದ ಶ್ರೀಮತಿ ಶಂಕರಮ್ಮ ಹಳಕೇಡ್ ಸೀಮೆ ನಾಗಣ್ಣ ಭಕ್ತರಾಗಿದ್ದು ದೇವರ ಹರಕೆಯಿಂದ ಇವರು ಜನಿಸಿದರಿಂದ ಇವರಿಗೆ ನಾಗನಾಥ್ ಹಳಕೇಡ್ ದೇವರ ಹೆಸರು ಇಡಲಾಯಿತು. ನಾಗನಾಥ್ ಪ್ರಭಾ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ದೇಶದ ಸ್ವಾತಂತ್ರ್ಯ ಹಂಬಲಿಸಿದವರು ಹಾಗೂ ಹೋರಾಟ ಮಾಡಿದವರು. ಸಾತ್ವಿಕತೆಯ ಸಾಕಾರ ಮೂರ್ತಿಯಾದ ಇವರು ಸರ್ವರಲ್ಲಿಯೂ ಪ್ರೀತಿ ಪ್ರೇಮ ಬಲವನ್ನು ತೋರಿಸಿದವರು. ನಾಗನಾಥ್ ಪ್ರಭಾರವರು 80 ವರ್ಷ ತುಂಬು ಕೌಟುಂಬಿಕ ಜೀವನ ನಡೆಸಿ ಸಾರ್ಥಕ ಬದುಕನ್ನು ಕಳೆದರು. ಒಟ್ಟು 13 ಮಕ್ಕಳು ಹಾಗೂ 48 ಮೊಮ್ಮಕ್ಕಳು ಹೊಂದಿದ ನಾಗನಾಥರಾವ್ ಅಪ್ಪಾಜಿಯವರ ಕುಟುಂಬ ಆಲದ ಮರದಂತೆ ದೊಡ್ಡದಾಗಿದ್ದು ಬೀದರ್ ಜಿಲ್ಲೆಯಲ್ಲಿ ಸಮೃದ್ಧ ಸಾರ್ಥಕ ಜೀವನ ನಡೆಸುತ್ತಿರುವ ಹೆಸರುವಾಸಿ ಕುಟುಂಬವಾಗಿ ಪ್ರಸಿದ್ಧ ಹೊಂದಿದೆ. ಶ್ರೀ ನಾಗನಾಥ್ ಪ್ರಭಾವರು ತುಂಬ ಸರಳ ಜೀವಿಗಳು, ಸ್ವಾತಂತ್ರ್ಯ ಸೇನಾನಿ, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವರು. ಹುಬ್ಬಳ್ಳಿಯ ಶ್ರೀ ಪೂಜ್ಯ ಸಿದ್ಧರೂಢ ಸ್ವಾಮಿಗಳ ಪರಮ ಭಕ್ತರು ಹಾಗೂ ಒಡನಾಡಿಗಳಾಗಿದ್ದವರು. ಲೌಕಿಕ ಜೀವನಕ್ಕಿಂತ ಅಧ್ಯಾತ್ಮವೇ ಇವರ ಜೀವನದ ಉಸಿರಾಗಿತ್ತು. ಇವರು ಬರೆದ 8 ಪುಸ್ತಕಗಳು ಅಧ್ಯಾತ್ಮ ಪುಸ್ತಕಗಳಾಗಿದ್ದು ಗದ್ಯ ಹಾಗೂ ಪದ್ಯಗಳನ್ನು ಒಳಗೊಂಡಿವೆ. ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಆತ್ಮಜ್ಞಾನವೆಂಬ ಶೀರ್ಷಿಕೆಯಲ್ಲಿ 2002ರಲ್ಲಿ ಮತ್ತು ಒಂದು ಭಾಗವನ್ನು ಕನ್ನಡಕ್ಕೆ ರೂಪಾಂತರಿಸಿ 2017ರಲ್ಲಿ ಅವರ ಮಗ ಅರವಿಂದ ಪ್ರಭಾ ಹಾಗೂ ಧರ್ಮಪತ್ನಿಯವರಾದ ಶ್ರೀಮತಿ ಸುರೇಖಾ ಅರವಿಂದ ಪ್ರಭಾ ಅವರಿಂದ ಹೊರತರಲಾಯಿತು. ಅಧ್ಯಾತ್ಮ ಭಾರತೀಯ ಸಂಸ್ಕೃತಿಯ ಬಹು ಮಹತ್ವದ ಅಂಗವಾಗಿದೆ. ಕನ್ನಡದಲ್ಲಿ ಅಧ್ಯಾತ್ಮ ಸಾಹಿತ್ಯ ರಚನೆ ಹೇಳಿಕೊಳ್ಳುವಷ್ಟು ರಚಿತಗೊಂಡಿಲ್ಲ. ಆದರೆ ಬೀದರ್ನಂತಹ ಗಡಿ ಪ್ರದೇಶದಲ್ಲಿ ಕನ್ನಡ ಭಾಷೆಯ ಪ್ರಚಾರ ಕೊರತೆ ಇದ್ದಾಗೂ ಕೂಡ 80 ವರ್ಷಗಳ ಹಿಂದೆಯೇ ಇಂತಹ ಒಂದು ಪ್ರಯತ್ನವನ್ನು ಮಾಡಿದ ದೊಡ್ಡ ಹಳಕೇಡ್ ಗ್ರಾಮದ ಶ್ರೀ ನಾರಾಯಣತಪ್ಪ ಪ್ರಭಾಯಿವರು ಮಾಡಿದ ಕೆಲಸ ಅತ್ಯಂತ ಪ್ರಶಂಸನೀಯವಾದುದು. ಮಾತೃಭಾಷೆ ಕನ್ನಡವಾದರೂ ಕನ್ನಡ ಲಿಪಿವರೆಗೆ ಅಪರಿಚಯವಾಗಿಯೇ ಉಳಿಯಿತು. ಅದ್ಯಾಗೋ ಅವರ ಕನ್ನಡ ಕಾವ್ಯ ಪ್ರೀತಿ ಅದಿನ್ನ ಚೇತನದೊಂದಿಗೆ ಹಿಂದಿ ಲಿಪಿಯಲ್ಲಿ ಹೊರಹೊಮ್ಮಿ ಅಧ್ಯಾತ್ಮ ಪದ್ಯಮಾಲ ಎಂಬ ಅನನ್ಯ ಕೃತಿಯನ್ನು ಕನ್ನಡಕ್ಕೆ ರೂಪಾಂತರಿಸಿ ಹೊರತಂದಿದ್ದು ಅವರ ಸೊಸೆ ಶ್ರೀಮತಿ ಸುರೇಖಾ ಅರವಿಂದ್ ಪ್ರಭಾ ಎಂದು ಡಾಕ್ಟರ್ ಮನ್ನುಬಳ್ಳಿಗಾರ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವರು ತಮ್ಮ ಮೇಲ್ಕಂಡ ಪುಸ್ತಕದ ಹಿನ್ನುಡಿಯಲ್ಲಿ ಬರೆದಿದ್ದಾರೆ. ಈಗ ಅಧ್ಯಾತ್ಮ ಪದ್ಯಮಾಲ ಪುಸ್ತಕದಿಂದ ಕೆಲವು ಅಧ್ಯಾತ್ಮದ ತತ್ವ ಪದಗಳು ಸಂಗೀತದ ರೂಪದಲ್ಲಿ ಹೊರತರಲು ಬೀದರಿನ ಇವರ ಮಗಳು ಲೀಲಾ ಸಂಗ್ರಾಮ್, ಜಾನಕಿ ಉದ್ಗಿರೆ, ಪುತ್ರ ಅರವಿಂದ್ ಪ್ರಭಾ ಮತ್ತು ಸೊಸೆ ಸುರೇಖಾ ಪ್ರಭಾ ಅವರ ಪ್ರಯತ್ನ ಶ್ಲಾಘನೀಯವಾದುದಾಗಿದೆ. ಶ್ರೀ ನಾಗನಾಥ್ ಪ್ರಭಾ ಬರೆದಿರುವ ಹಾಡುಗಳನ್ನು ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಗಾಯಕ ಶ್ರೀ ಶಿವಕುಮಾರ್ ಪಾಂಚಾಳ್ ರಾಗ ಸಂಯೋಜನೆ ಮಾಡಿ ಸಂಗೀತ ನೀಡಿ ಹಾಡಿರುವ ಧ್ವನಿ ಸುರುಳಿಗೆ ಆತ್ಮಜ್ಞಾನ. ನಾನು ಸುನಿತಾ ಬಿಕ್ಲೆ ಮಾಡುವ ವಂದನೆಗಳು ಕೇಳಿ ಆನಂದಿಸಿ ಆಶೀರ್ವಾದಿಸಿ. ಮಾಡಬೇಡೋ ಸಂಶಯ
ದೇಹವು ನೀನಲ್ಲ, ದೇಹವು ನಿಂದಲ್ಲ, ಉಳಿದಿದೆಲ್ಲ ನೀನು. ದೇಹವು ನೀನಲ್ಲ, ದೇಹವು ನಿಂದಲ್ಲ, ಉಳಿದಿದೆಲ್ಲ ಮಾಡೋ ಮೊದಲೇ ತಿಳಿದು ಕೂಡು.
ನಮಃ ಶಿವಾಯ ಮಂತ್ರವ ಪಾಡು. ಇದರಂಥ ದೊಡ್ಡದು ಏನಿಲ್ಲ ನೋಡು. ಓಂ ನಮಃ ಶಿವಾಯ ಮಂತ್ರವ ಪಾಡು. ಇದರಂಥ ದೊಡ್ಡದು ಏನಿಲ್ಲ ನೋಡು. ಸರ್ವಕ್ಕೆ ಮೂಲ ಇದೆಯೇ ಆದ ನೋಡು. ಸರ್ವಕ್ಕೆ ಮೂಲ ಇದೆಯೇ ಆದ ನೋಡು. ಇದೇ ಒಂದು ಆಕಾರ ಹಿಡಕೊಂಡು ಕೂಡು, ಹಿಡಕೊಂಡು ಕೂಡು. ಓಂ ನಮಃ ಶಿವಾಯ ಮಂತ್ರವ ಪಾಡು. ಇದರಂಥ ದೊಡ್ಡದು ಏನಿಲ್ಲ ನೋಡು. ನಾಮದೋಳು ಸರ್ವಸಿದ್ಧಿ ನೋಡೋ, ನರದೇಹ ಸಾರ್ಥಕ ಆದಿತ್ತು ನೋಡೋ. ಓಂ ನಾಮದೋಳು ಸರ್ವಸಿದ್ಧಿ ನೋಡೋ, ನರದೇಹ ಸಾರ್ಥಕ ಆದಿತ್ತು ನೋಡೋ. ಓಂ ನಾಮ ಇದ್ದಲ್ಲಿ ಶಿವಹಾನ ನೋಡೋ, ಶಿವನಿಗೆ ಬೇರೆ ಹುಡುಕೋದು ಬೇಡು, ಹುಡುಕೋದು ಬೇಡು. ಓಂ ನಮಃ ಶಿವಾಯ ಮಂತ್ರವ ಪಾಡು. ಇದರಂಥ ದೊಡ್ಡದು ಏನಿಲ್ಲ ನೋಡು. ಓಂ ನಮಃ ಶಿವಾಯ ಮಂತ್ರವ ಪಾಡು. ಇದರಂಥ ದೊಡ್ಡದು ಏನಿಲ್ಲ ನೋಡು. ಓಂ ನಾಮ ಭಜಿಸುವ ಶಿವಹಾನ ನೋಡೋ, ಶಿವನಾಮತೀತ ಅವನೇ ನೋಡೋ. ನಾಮ ಭಜಿಸುವ ಶಿವಹಾನ ನೋಡೋ, ಶಿವನಾಮತೀತ ಅವನೇ ನೋಡೋ. ಪ್ರಭಕಾರ ನಾಗನಾಥ ಅಲ್ಲಾನ ನೋಡೋ. ಬ್ರಹ್ಮಜ ಎಂಬುದು ಭೇದಿಲ್ಲ ನೋಡೋ, ಭೇದಿಲ್ಲ ನೋಡೋ. ನಮಃ ಶಿವಾಯ ಮಂತ್ರವ ಪಾಡೋ. ಇದರಂಥ ದೊಡ್ಡದು ಏನಿಲ್ಲ ನೋಡು. ಓಂ ನಮಃ ಶಿವಾಯ ಮಂತ್ರವ ಪಾಡೋ. ಇದರಂಥ ದೊಡ್ಡದು ಏನಿಲ್ಲ ನೋಡು.
ಬಾವಿ ಸೇರೋಣಲ್ಲ. ಹೆಂಡರು ಮಕ್ಕಳಿಗೆ ಬಿಡೋಣಲ್ಲ, ಅಡವಿ ಸೇರೋಣಲ್ಲ. ಜನಕ ಮೆಚ್ಚಿ ಕಾವಿ ವೇಷ ಹಾಕೋಣಲ್ಲ, ಜನ್ಮ ಕಡಿಯೋಣಲ್ಲ. ಜನಕ ಮೆಚ್ಚಿ ಕಾವಿ ವೇಷ ಹಾಕೋಣಲ್ಲ, ಜನ್ಮ ಕಡಿಯೋಣಲ್ಲ. ಪ್ರಪಂಚ ಪಾರಮಾರ್ಥ ಎರಡು ಮಾಡು, ನೀನೇ ಜಾಣ ನೋಡು ನೋಡು, ನೀನೇ ಜಾಣ ನೋಡು. ಎಲ್ಲಿಗೋದರು ದೇಹ ಬಿಟ್ಟಿದಿಲ್ಲ ಆಹಾರ ನಿದ್ರೆಯಲ್ಲ. ಎಲ್ಲಿಗೋದರು ದೇಹ ಬಿಟ್ಟಿದಿಲ್ಲ ಆಹಾರ ನಿದ್ರೆಯಲ್ಲ. ನಾನಂದು ಎಷ್ಟೋ ತನ ಹೋಗೋಣಿಲ್ಲ ಎಲ್ಲಿ ಹೋದರಿಲ್ಲ. ನಾನಂದು ಎಷ್ಟೋ ತನ ಹೋಗೋಣಿಲ್ಲ ಎಲ್ಲಿ ಹೋದರಿ. ಪಾರಮಾರ್ಥ ಎರಡು ಮಾಡು, ನೀನೇ ಜಾಣ ನೋಡು ನೋಡು, ನೀನೇ ಜಾಣ ನೋಡು. ಗುರುವಿನ ಹೊರತು ಸತ್ಯ ಜ್ಞಾನ ಗೋಣಿಲ್ಲ, ಬಾದಿ ತಪ್ಪೋಣಿಲ್ಲ. ಗುರುವಿನ ಹೊರತು ಸತ್ಯ ಜ್ಞಾನ ಗೋಣಿಲ್ಲ, ಬಾದಿ ತಪ್ಪೋಣಿಲ್ಲ. ಪ್ರಭಾಕರನಾಗನಾಥನಿದು ಸತ್ಯ ವಲ್ಲವನೇ ಬಲ್ಲ. ಪ್ರಭಾಕರನಾಗನಾಥನಿದು ಸತ್ಯ ವಲ್ಲವನೇ ಬಲ್ಲ. ಪ್ರಪಂಚ ಪಾರಮಾರ್ಥ ಎರಡು ಮಾಡು, ಸ್ವರೂಪವು ನಾ ಕಂಡೇ ಗುರುರಾಯ. ಗುರು ಹೋದಾಮೃತದಿಂದೇ ಹಾರಿಹೋಯಿತು ಮಾಯ. ಎಂಥ ದಿವ್ಯ ಸ್ವರೂಪವು ನಾ ಕಂಡೇ ಗುರುರಾಯ. ಗುರು ಹೋದಾಮೃತದಿಂದೇ ಹಾರಿಹೋಯಿತು ಮಾಯ. ಅರುಮರು ರಾತ್ರಿ ಹಗಲಿಲ್ಲ, ಆಕಾಶ ಅವಕಾಶವಿಲ್ಲ. ಭೂತವ ವೇಷ ವರ್ತಮಾನೆಲ್ಲ ಅಲ್ಲೇ ನಿಲ್ಲ. ಅರುಮರು ರಾತ್ರಿ ಹಗಲಿಲ್ಲ, ಆಕಾಶ ಅವಕಾಶವಿಲ್ಲ. ಭೂತವ ವೇಷ ವರ್ತಮಾನೆಲ್ಲ ಅಲ್ಲೇ ನಿಲ್ಲ. ಏಕ ಅನೇಕೆಂಬುವುದೆಲ್ಲ ಭಾವ ಅಭಾವೇನಿಲ್ಲ. ಏಕಗನೇಕೆಂಬುವುದೆಲ್ಲ ಭಾವ ಅಭಾವೇನಿಲ್ಲ. ಅದು ಮುಚ್ಚೆಂದುಳದೇ ಇಲ್ಲ, ಅದಕ್ಕೆ ಮುಚ್ಚುವುದೇನಿಲ್ಲ. ಅದು ಮುಚ್ಚೆಂದುಳದೇ ಇಲ್ಲ, ಅದಕ್ಕೆ ಮುಚ್ಚುವುದೇನಿಲ್ಲ. ಆದಿವ್ಯ ಸ್ವರೂಪವು ನಾ ಕಂಡೇ ಗುರುರಾಯ. ಗುರು ಹೋದಾಮೃತದಿಂದೇ ಹಾರಿಹೋಯಿತು. ಅಂತಪಾರ ಇಲ್ಲದೆ ಲೀಲ ಶಬ್ದದೊಳ ಅದು ಬರುಣಿಲ್ಲ. ತುಂಬಿಕೊಂಡು ಸಂದ ಸಂದ ಎಲ್ಲ ಉಳದಾದೋ ತಾನಾಗೆಲ್ಲ.
ಅಂತ ಪಾರ ಇಲ್ಲದೆ ಲೀಲಾ ಶಬ್ದದೊಳ ಅದು ಬರುಣಿಲ್ಲ ತುಂಬಿಕೊಂಡು ಸಂದ ಸಂದ ಎಲ್ಲ ಉಳರಾದೋ ತಾನಾಗಿಲ್ಲ ಪ್ರಭಕಾರ ನಾಗನಾಥ ಯಾವ ರೂಪ ಉಳದೇ ಇಲ್ಲ ಪ್ರಭಕಾರ ನಾಗನಾಥ ಯಾವ ರೂಪ ಉಳದೇ ಇಲ್ಲ ಸದ್ಗುರುವಿನ ಕೃಪಾವಿನ ಅದರನುಭವ ಬರುಣಿಲ್ಲ ಸದ್ಗುರುವಿನ ಕೃಪಾವಿನ ಅದರನುಭವ ಬರುಣಿಲ್ಲ ಎಂಥ ದಿವ್ಯ ಸ್ವರೂಪವು ನಾ ಕಂಡೇ ಗುರುರಾಯ ಗುರುಬೋಧಾಮೃತದಿಂದೆ ಹಾರಿಹೋಯಿತು ಮಾಯ ಹಾರಿಹೋಯಿತು ಮಾಯ ಹಾರಿಹೋಯಿತು ಮಾಯ ಅರಿವಿನ ಹೊರತು ಏನಿಲ್ಲ ನೋಡು ಎಳ್ಳಷ್ಟು ಇದರೋಡು ಅನುಮಾನ ಬೇಡು ಅರಿವಿನ ಹೊರತು ಏನಿಲ್ಲ ನೋಡು ಎಳ್ಳಷ್ಟು ಇದರೋಡು ಅನುಮಾನ ಬೇಡು ನೋಡದು ಕಾಣದು ಅರಿವೇ ನೋಡು ಎರಡಕ್ಕೆ ತೋರಿಸಿ ಕೊಡುವುದು ನೋಡು ಸರ್ವಾತಿ ತಿಂಬುದು ಅರಿವೇ ನೋಡು ಸರ್ವಾಗಿ ತೋರಿದ್ದು ಅರಿವೇ ನೋಡು ಅರಿವಿನ ಹೊರತು ಏನಿಲ್ಲ ನೋಡು ಎಳ್ಳಷ್ಟು ಇದರೋಳು ಅರಿವಿಲ್ಲೆಂಬುದು ಅರಿವೇ ನೋಡೋ ಮರೆವಾಗಿ ಕಾಣೋದು ಅರಿವೇ ನೋಡೋ ಅರಿವಿಲ್ಲೆಂಬುದು ಅರಿವೇ ನೋಡೋ ಮರೆವಾಗಿ ಕಾಣೋದು ಅರಿವೇ ನೋಡೋ ಅರಿವೆಂಬೋ ಶಬ್ದವು ಅರಿವೇ ನೋಡೋ ಅರಿವೆಂಬೋ ಶಬ್ದವು ಅರಿವೇ ನೋಡು ನಿಶಬ್ದ ಆಗಿದ್ದು ಅರಿಯಾದ ನೋಡು ಅರಿವಿನ ಹೊರತು ಏನಿಲ್ಲ ನೋಡು ಎಳ್ಳಷ್ಟು ಇದರೋಳು ಅನುಮಾನ ಬೇಡು ದೇಹಿ ವಿದೇಹಿ ಅರಿವೇ ನೋಡೋ ಎರಡಕ್ಕೆ ನುಂಗಿ ಉಳಿತದ ನೋಡೋ ದೇಹಿ ವಿದೇಹಿ ಅರಿವೇ ನೋಡೋ ಎರಡಕ್ಕೆ ನುಂಗಿ ಉಳಿತದ ನೋಡೋ ನಾಗನಾಥ ಎಂಬುದು ಅರಿವೇ ನೋಡೋ ನಾಗನಾಥ ಎಂಬುದು ಅರಿವೇ ನೋಡೋ ಅರಿವಿಲಿಂದೆ ಅರಿವಾಯಿತು ನೋಡೋ ಅರಿವಿನ ಹೊರತು ಏನಿಲ್ಲ ನೋಡೋ ಎಳ್ಳಷ್ಟು ಇದರೋಳು ಅನುಮಾನ ಬೇಡು ಯಾಧನ ಒಬ್ಬನಿರುವನು
ಸರ್ವರಿಗವನೇ ಸಲಗುವನು. ದೇವಾದಯಾಧನವೊಬ್ಬನಿರುವನು ಸರ್ವರಿಗವನೇ ಸಲಗುವನು. ಏನು ಬೇಡುವದವನಿಂದ ಬೇಡುವೇನು, ಮಾನವರ ಕೊಟ್ಟಿದ್ದು ಸಾಲುವುದೇನು, ಅದರಿಂದ ಬಡತನ ಹಿಂಗುವುದೇನು, ಯಾಚಕ ವೃತ್ತಿ ದೂರಾಗುವುದೇನು. ದೇವಾದಯಾಧನ ಒಬ್ಬನಿರುವನು ಸರ್ವರಿಗವನೇ ಸಲಗುವನು. ದೇವಾದಯಾಧನ ಒಬ್ಬನಿರುವನು ಸರ್ವರಿಗವನೇ ಸಲಗುವನು. ನನ್ನ ದುಃಖ ಅವನಿಗೆ ಹೇಳುವೆನು, ಸಕಲ ದುಃಖ ಪರಿಹಾರ ಮಾಡುವನು. ಮತ್ಯಾರಿಂದಿದು ಸಲ್ಲುವುದೇನು, ನಾ ಮಾಡುತ್ತೆಂಬುದು ಹುಸಿಯಲ್ಲೇನು, ನಾ ಮಾಡುತ್ತೆಂಬುದು ಹುಸಿಯಲ್ಲೇನು. ದಯಾಧನ ಒಬ್ಬನಿರುವನು ಸರ್ವರಿಗವನೇ ಸಲಗುವನು. ದೇವಾದಯಾಧನ ಒಬ್ಬನಿರುವನು ಸರ್ವರಿಗವನೇ ಸಲಗುವನು. ಪ್ರಭಾಕರನಾಗನಾಥ ಅವನೇ ಒಬ್ಬನು, ಭಕ್ತರ ಅಭಿಮಾನ ಅವನಿಗಿಲ್ಲೇನು. ಯಾರ ನೆನವಿನೋಳ ಅಖಂಡ ಅವನು, ಅವನಿಗೇನ ಕೊರತಿ ಬೀಳುವುದೇನು, ಅವನಿಗೇನ ಕೊರತಿ ಬೀಳುವುದೇನು. ದೇವಾದಯಾಧನ ಒಬ್ಬನಿರುವನು ಸರ್ವರಿಗವನೇ ಸಲಗುವನು. ದೇವಾದಯಾಧನ ಒಬ್ಬನಿರುವನು ಸರ್ವರಿಗವನೇ ಸಲಗುವನು. ಸ್ವರೂಪವು ಕಂಡ ಕಣ್ಣಿಗೆ ದೃಶ್ಯ ತೋರುಣಿಲ್ಲ. ನಿಶೇಷ ಅಹಂಕಾರ ಹೋದ ಮೇಲೆ ಭೇದ ಉಳಿಯುಣಿಲ್ಲ. ದಿವ್ಯ ಸ್ವರೂಪವು ಕಂಡ ಕಣ್ಣಿಗೆ ದೃಶ್ಯ ತೋರುಣಿಲ್ಲ. ನಿಶೇಷ ಅಹಂಕಾರ ಹೋದ ಮೇಲೆ ಭೇದ ಉಳಿಯುಣಿಲ್ಲ. ಇಚ್ಛೆಯಂತೆ ಆದ ಮೇಲೆ ವಿಷಯ ಉಳಿಯುಣಿಲ್ಲ. ನಿಷ್ಕಾಮ ಭಕ್ತಿಯಾದ ಮೇಲೆ ತಿಳಿಯೋದುಳಿಯುಣಿಲ್ಲ. ನಿರೀಕ್ಷೆಯು ಇಚ್ಛೆಯಂತೆ ಆದ ಮೇಲೆ ವಿಷಯ ಉಳಿಯುಣಿಲ್ಲ. ನಿಷ್ಕಾಮ ಭಕ್ತಿ ಆದ ಮೇಲೆ ತಿಳಿಯೋದುಳಿಯುಣಿಲ್ಲ. ಯಾವ ಸ್ಥಿತಿಯೊಳು ಸತ್ಯ ಜ್ಞಾನದ ಅಭಾವ ಆಗುಣಿಲ್ಲ. ಯಾವ ಸ್ಥಿತಿಯೊಳು ಸತ್ಯ ಜ್ಞಾನದ ಅಭಾವ ಆಗುಣಿಲ್ಲ. ಆನಂದ ರೂಪ ತಾನಿದ್ದ ಕಾರಣ ಭೋಗ ತ್ಯಾಗವೇನಿಲ್ಲ. ಆನಂದ ರೂಪ ತಾನಿದ್ದ ಕಾರಣ ಭೋಗ ತ್ಯಾಗವೇನಿಲ್ಲ. ದಿವ್ಯ ಸ್ವರೂಪವು ಕಂಡ ಕಣ್ಣಿಗೆ ದೃಶ್ಯ ತೋರುಣಿಲ್ಲ. ನಿಶೇಷ ಅಹಂಕಾರ ಹೋದ ಮೇಲೆ ಭೇದ ಉಳಿಯುಣಿಲ್ಲ. ಸ್ವರೂಪವು ಕಂಡ ಕಣ್ಣಿಗೆ ದೃಶ್ಯ ತೋರು.
ರೂಪದಲ್ಲಿ ತ್ರಿಪುಟಿ ಅನುಭವ ಎಂದು ಆಗೋಣಿಲ್ಲ. ಮೂಲವ ಬಿಟ್ಟು ತ್ರಿಪುಟಿ ಅನುಭವ ಎಷ್ಟು ಬರೋಣಿಲ್ಲ. ಮೂಲ ಸ್ವರೂಪದಲ್ಲಿ ತ್ರಿಪುಟಿ ಅನುಭವ ಎಂದು ಆಗೋಣಿಲ್ಲ. ಮೂಲವ ಬಿಟ್ಟು ತ್ರಿಪುಟಿ ಅನುಭವ ಎಷ್ಟು ಬರೋಣಿಲ್ಲ. ಭಾವ ಪ್ರಾಪ್ತ ಮಾಡಿ ಅಭಾವಳಿದ ಮೇಲೆ ಭಾವ ಉಳಿಯುಣಿಲ್ಲ. ಭಾವ ಪ್ರಾಪ್ತ ಮಾಡಿ ಅಭಾವಳಿದ ಮೇಲೆ ಭಾವ ಉಳಿಯುಣಿಲ್ಲ. ಪ್ರಭಾಕರನಗನತ ಮಮಕರ ವಿರಹಿತ ತಾನೇ ತಾಂಬಲ್ಲ. ಪ್ರಭಾಕರನಗನತ ಮಮಕರ ವಿರಹಿತ ತಾನೇ ತಾಂಬಲ್ಲ. ದಿವ್ಯ ಸ್ವರೂಪವು ಕಂಡ ಕಣ್ಣಿಗೆ ದೃಶ್ಯ ತೋರುಣಿಲ್ಲ. ನಿಶೇಷ ಅಹಂಕಾರ ಹೋದ ಮೇಲೆ ಭೇದ ಉಳಿಯುಣಿಲ್ಲ. ದಿವ್ಯ ಸ್ವರೂಪವು ಕಂಡ ಕಣ್ಣಿಗೆ ದೃಶ್ಯ ತೋರುಣಿಲ್ಲ.